ಸರ್ಕಾರ ಅನುಮತಿ ಕೊಡ್ಲಿ ನೋಡೋಣ, ಕೊಟ್ಟಾದ್ಮೇಲೆ ನೋಡ್ತೀವಿ ಹೆಂಗ್ ಕೊಡುತ್ತೆ ಅಂತ ನೋಡ್ತೀವಿ. ಬಹುಸಂಖ್ಯಾತರ ಭಾವನೆಗಳಿಗೆ ಹರಟು ಮಾಡುವಂತ ಯಾವ ಕೆಲಸವನ್ನು, ಅದು ಸಂವಿಧಾನ ವಿರೋಧಿ ಆಗುತ್ತೆ. ಈ ಸರ್ಕಾರ ಯಾರ ಸರ್ಕಾರ ಬಂದ್ರು ಕೂಡ ಅನುಮತಿ ಕೊಡಕ್ ಸಾಧ್ಯ ಇಲ್ಲ, ಮಾಡಕ್ ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇನೆ. ನಾನು ನಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮೈಸೂರು ಜನರನ್ನ ನಾನು ಮನವಿನ ಮಾಡ್ಕೊಳ್ತೀನಿ, ಅವರಿಗೆ ಕರೆ ಕೊಡ್ತೀನಿ. ಏನೇ ಕಷ್ಟ ಆದ್ರೂ ಕೂಡ ಬೆಟ್ಟ ಕೊಡೋಗ್ತೀರಿ, ತಾಯಿ ಹತ್ರ ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀರಿ, ಭಕ್ತಿಯಿಂದ ಅಲ್ಲಿಗೆ ಹೋಗ್ತೀರಿ. ಅಲ್ಲಿ ನೀವು ಆಷಾಢ ಶುಕ್ರವಾರ ಬಂದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತೀರಿ. ಈಗೆಂತೂ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಕಷ್ಟಕ್ಕೋ ಸುಖಕ್ಕೋ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ, ಏನೋ ಒಂದು ಬೇಡಿಕೆ ಇತ್ತು ಅಂದರೆ ತಾಯಿ ಚಾಮುಂಡಿ ಹತ್ರ ಹೋಗ್ತೀರಿ. ಆ ತಾಯಿ ಚಾಮುಂಡಿಗೆ ಈ ಮಹಿಷಾ ದಸರಾ ಅನ್ನೋ ಒಂದು ಅಸಹ್ಯವನ್ನು, ಅಪದ್ದವನ್ನು, ಈ ಅನಾಚಾರವನ್ನು ಮಾಡಿ ಅವಮಾನ ಮಾಡಲಿಕ್ಕೆ ಅಂತ ಹೊರಟಾಗ ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಅದಕ್ಕೆ ನೋವಾಗಬೇಕಲ್ವ? ಅದಕ್ಕೆ ನಿಮ್ಮ ತಾಯಿಗೆ ಯಾರಾದ್ರೂ ಕೂಡ ಅವಾಚ್ಯ ಪದಗಳಿಂದ ನಿಂದಿಸಿದರೆ ನಿಮ್ಮ ಮನಸ್ಸು ಕೆರಳುತ್ತಲ್ವ? ತಾಯಿ ಚಾಮುಂಡಿ ನಿಮ್ಮವ್ವ ಅಲ್ವಾ, ಅವಳ ಹತ್ರ ಎಲ್ಲ ಕೇಳ್ತಿರಲ್ವಾ? ಇಂಥ ಒಂದು ಅಸಹ್ಯ ಮಾಡಕ್ಕೆ ಹೊರಟಾಗ ನಿಮ್ಮ ಮನಸ್ಸು ಯಾಕೆ ಕೆರಳಲ್ಲ? ದಯವಿಟ್ಟು ಈ ಸಾರಿ ಎಲ್ಲ ಮೈಸೂರಿಯನ್ಸ್ ಕೈ ಜೋಡಿಸಿ ಈ ಮಹಿಷಾ ದಸರಾ ಅನ್ನೋ ಒಂದು ಅಸಹ್ಯವನ್ನು ಶಾಶ್ವತವಾಗಿ ಮಟ್ಟಾಕೋಣ. ನಮ್ಮ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019ರಲ್ಲಿ ಬಂದಾದ ಕೂಡಲೇ ಈ ಮಹಿಷಾ ದಸರಾವನ್ನು ಅವತ್ತು ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ಮಠ ಹಾಕಿದ್ದೀವಿ ನಾವು. ಅದಕ್ಕೆ 4 ವರ್ಷದಿಂದ ಅವಕಾಶವನ್ನು ಕೊಟ್ಟಿಲ್ಲ, ಇನ್ನು ಮುಂದೆನೂ ಕೂಡ ಅವಕಾಶವನ್ನು ಕೊಡೋದಕ್ಕೆ ಯಾರಿಗೂ ಕೂಡ ಬಿಡಬಾರ್ದು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಮೈಸೂರಿಯನ್ಸು ತಾಯಿ ಚಾಮುಂಡಿಯ ಭಕ್ತರಾಗಿ ಆಕೆಗೆ ಅವಮಾನ ಮಾಡುವಂಥದ್ದನ್ನು ನಾವು ತಡೆಯೋ ಕೆಲಸನ ಮಾಡೋಣ. ಒಬ್ಬೊಬ್ಬೆ ಬಹಳ ಜನ ಹೊಡಿತಾ ಇರ್ತಾರ್ರಿ, ತಲೆ ಹಾಕಿಡ್ಸ್ಕೊತೀರಿ. ಈ 4 ಜನ ಬಂದ್ಬಿಟ್ಟು ಹೇಳಿದ್ರೆ ಈ ಯಾರ್ಯಾರು ಇದಾರಲ್ಲ ಈ 4 ಜನ, ನಾನು ಮಾಧ್ಯಮದವ್ರಿಗೆ ಒಂದು ಕರೆ ಕೊಡ್ತೀನಿ. ಈ 4 ಜನ ಬಬ್ಬಾಡಿತಾ ಇದ್ರಲ್ಲ, ಮನೇಲಿ ಹೋಗಿ ಅವ್ರ ಹೆಂಡತಿಯನ್ನು ಒಂದು ಸಣ್ಣ ಇಂಟರ್ವ್ಯೂ ಮಾಡಿ. ಎಲ್ಲರೂ ಹೋಗಿ ಅವ್ರ ಹೆಂಡತಿ ತಾಯಿ ಚಾಮುಂಡಿಯ ಭಕ್ತಿ ಆಗಿರ್ತಾಳೆ, ಮನೆಯಲ್ಲಿ ಹೆಂಡತಿನಲ್ಲಿ ಆಕೆಯ ಭಾವನೆಯೇ ಅರ್ಥ ಮಾಡ್ಕೊಳಕ್ ಆಗದಿದ್ದವ್ರು ಇವರೆಲ್ಲ ಏನು ಸಮಾಜದಲ್ಲಿ ಬುದ್ಧಿಜೀವಿಗಳು ಅಂತೇಳಿ ಬೋರ್ಡ್ ಹಾಕೊಂಡು ಓಡಾಡ್ಬಿಟ್ರೆ ಅವ್ರನ್ನೇನು ಸಮಾಜ ಒಪ್ಪುತ್ತೆ ಅಂತಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.